ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನೂ ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು 100ಕ್ಕೆ 100ರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಮಮತಾ ಅವರು ತುಮಕೂರಿಂದ ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಮಮತಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ, ಇವತ್ತು ಖಾನಾವಳಿಗೆ ಎರಡನೇ ಸಲ ಬರ್ತಾ ಇದ್ದೀರಾ. ಇವತ್ತು ಏನು ಹೊಸ ರುಚಿ ನಮಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀರಾ? ತಟ್ಟ ಕಡುಬು ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ತಟ್ಟ ಕಡುಬ ತೊಗರಿ ಬೇಳೆ ಚಟ್ನಿ, ಅದಕ್ಕೆ ಕಾಂಬಿನೇಷನ್ ತೊಗರಿ ಬೇಳೆ ಚಟ್ನಿ ಮತ್ತೆ ತಟ್ಟ ಕಡುಬ. ಓಕೆ. ಸೊ ಈ ತಟ್ಟು ಕಡುಬಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಇದು ಅಕ್ಕಿ ರವೆ ಬೇಕು, ಮಕ್ಕೆ ಅಕ್ಕಿ ಹಿಟ್ಟು ಬೇಕು, ತೆಂಗಿನಕಾಯಿ, ಜೀರಿಗೆ, ಸಬ್ಬಕ್ಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಓಕೆ. ಮತ್ತೆ ತೊಗರಿಬೇಳೆ ಚಟ್ನಿಗೆ? ತೊಗರಿಬೇಳೆ ಚಟ್ನಿಗೆ ತೊಗರಿಬೇಳೆ, ಹಸಿರು ಮೆಣಸಿನಕಾಯಿ, ಹುಣಸೆಹಣ್ಣು, ಉಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ. ಓಕೆ ಸರಿ, ಇದಿಷ್ಟು ಬೇಕು. ಸೊ ಫಸ್ಟ್ ಯಾವ್ದು ಮಾಡ್ತೀರಾ? ಫಸ್ಟ್ ತಟ್ಟು ಕಡುಬಿಗೆ ರೆಡಿ ಮಾಡ್ಕೊಳ್ಳೋಣ ಅಲ್ಲ. ಏನು ಬೇಕು ಇವಾಗ? ಒಂದು ಬೌಲ್ ಕೊಡಿ. ಓಕೆ, ಇಲ್ಲ ಇದು ಫಸ್ಟು ಇದೆ ಬಾಂಡ್ಲೆನಾ? ಓಕೆ. ಒಲೆ ಮೇಲೆ ಇಟ್ಕೊಳ್ಳಿ. ಒಲೆ ಮೇಲೆ ಇಡಬೇಕು. ಓಕೆ. ಹುರ್ಕೊಳ್ಳೋದಿದೆಯಾ? ಒಲೆ ಹಚ್ಕೊಳ್ಳಿ. ಹಾಂ, ಒಲೆ ಹಚ್ಕೊಳ್ಳಿ. ಇದೀವಾಗ ಇದು ಯಾವ ಥರ, ಇದು ರವೆನ ಏನು ತೊಗೊಂಡಿದ್ದೀರಿ? ಅಕ್ಕಿ ರವೆ ಅದು ನಾನು ಮನೇಲೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡಿದ್ದೀರಾ ಅಕ್ಕಿ ರವೆನ? ಅಕ್ಕಿ ರವೆ ಮನೇಲೆ ಮಿಕ್ಸಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ನಾನು. ಏನಾದರೂ ಹುರಿದಿದ್ದೀರಾ? ಅಂದರೆ ಸ್ವಲ್ಪ ಒಂದು ಫೈವ್ ಒಂದು ಟೂ ಮಿನಿಟ್ಸ್ ಹುರ್ಕೋಬೇಕಿದು. ಯಾವುದು? ಅಕ್ಕಿ ಅಕ್ಕಿ ರವೆನ ಹುರಿದು ತಂದು ಇಟ್ಟಿದ್ದೀನಿ ಅದನ್ನು. ಈಗ ಮತ್ತೆ ನೀರು ಹಾಕೊಂಡು ಅಕ್ಕಿನ ಹುರ್ಕೊಂಡು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ತರಿ ತರಿ ಪುಡಿ ಮಾಡ್ಕೊಂಡು ಅಲ್ವಾ? ಸರಿ, ಈಗ ನೀರು ಕೊಡಿ. ಈ ಹೆಸರೇ ಚೆನ್ನಾಗಿದೆ ಅಲ್ಲ, ಕಡುಬು ಅಂತ ಕೇಳಿದೀವಿ. ಇದು ತಟ್ಟ ಕಡುಬು ಏನಿದು, ತಟ್ಟದಿದೆಯಾ? ಅಂದ್ರೆ ತಟ್ಟಿವಿ ಅಷ್ಟೇ, ತಟ್ಟದಕ್ಕೋಸ್ಕರ ತಟ್ಟ ಕಡುಬು ಅಂತ. ಓಕೆ, ಬೌಲ್ ಕೊಡಿ. ಈಗ ನಾವು ರವೆ ಎಷ್ಟು ತಾಣ್ತೀವೋ ಅದಕ್ಕೆ ಎರಡರಷ್ಟು ನೀರು ಹಾಕ್ಬೇಕು. ಓಕೆ. ಸೊ ಡಬಲ್ ಒಂದು, ನಾನು ಒಂದು ಬೌಲು ರವೆ ತಗೊಂಡಿದ್ದೀನಿ, ಎರಡು ಸ್ಪೂನು ನೀರು ಹಾಕ್ತೀನಿ. ಇದು ಯಾವ ಥರ, ಇದು ಹಳೆ ಅಡುಗೆನಾ? ಹಾಂ, ಇದು ತುಂಬ ಹಳೆ ಅಡುಗೆ. ಮತ್ತೆ ಇದು ಜ್ವರ ಬಂದಿರೋರ್ಗೆಲ್ಲ, ಬಾಯಿ ಕೆಟ್ಟಿರುತ್ತೆ, ಏನು ಸೇರಲ್ಲ ಅನ್ನೋರ್ಗೆ ಟೇಸ್ಟಿ ಆಗಿರುತ್ತೆ. ಮತ್ತೆ ಬಾಣಂತಿಯರಿಗೆ ತುಂಬ ಪೌಷ್ಟಿಕಾಂಶ. ಹೌದಾ? ಬಾಣಂತಿಯರಿಗೆ ಕೊಟ್ಟೆ ಕೊಡ್ತೀವಿ, ಇದು ಕಂಪಲ್ಸರಿ. ಅದು ಮೂರು ಸರಿ ಬೇಯುತ್ತೆಲ್ಲ, ಜೀರ್ಣ ಆಗುತ್ತೆ ಅಂದ್ಬಿಟ್ಟು. ಹೌದು, ಒಳ್ಳೆ ಜೀರ್ಣ ಆಗಬೇಕು ಮತ್ತೆ ಪೌಷ್ಟಿಕತೆ ಆ ಟೈಮಲ್ಲಿ ಬೇಕಾಗತ್ತಲ್ವಾ, ಆವಾಗ ಈ ಥರ ಎಲ್ಲ ಮಾಡ್ಕೊಡೋದು. ಈ ಸ್ವಲ್ಪ ಸಾಲ್ಟ್ ಹಾಕೊಂಡು ಉಪ್ಪು ಕೊಡಿ. ಸೊ ಹೊಸ ಹೊಸ ಅಡುಗೆ ಎಲ್ಲ ಮಾಡ್ತಾ ಇದ್ದೀರಾ ನೀವು, ಅಂದರೆ ಮನೇಲೆಲ್ಲ ಟ್ರೈ ಮಾಡ್ತೀರಾ? ಹಾಂ, ಮಾಡ್ತೀನಿ. ಹೇಗನ್ನಿಸ್ತು, ಒಂದು ಸತಿ ಬಂದಿದ್ದೀರಾ? ಖಾನಾವಳಿಯಲ್ಲಿ ತುಂಬ ಚೆನ್ನಾಗಿದೆ, ಎಲ್ಲರಲ್ಲಿ ತುಂಬ ಫ್ರೆಂಡ್ಲಿ ಇಲ್ಲಿ, ಎಲ್ಲರೂ ಮನೇಲಿ ಮಾಡ್ದಂಗೆ ಅನ್ಸುತ್ತೆ. ಹೌದಾ? ಓಕೆ, ನಮಗೂ ತುಂಬ ಸಂತೋಷ ನೀವು ಹಾಗೆ ಹೇಳಿದ್ರೆ. ಏನು ಹಾಕೋತೀರಿ? ಈಗ ಸ್ವಲ್ಪ ಜೀರಿಗೆ ಕೊಡಿ. ಹಸಿನೇ ಹಾಕೋದಾ? ಇಲ್ಲ, ಎಲ್ಲ ಹಂಗೆ ಹಾಕ್ಬಿಡ್ಬೇಕು ನೀರಿಗೆ. ಮತ್ತೆ ನೀವು ಬಾಣಂತಿಗೆ ಒಳ್ಳೆ ಆಹಾರ ಅಂದ್ರಲ್ಲ, ಇದು ಜೀರಿಗೆ ಎಲ್ಲ ಒಳ್ಳೆ ಜೀರ್ಣಕ್ಕೆ ಒಳ್ಳೆ. ಹೌದು, ಇದೆಲ್ಲ ಹೆಲ್ತಿ ಫುಡ್. ನಾವು ಹಳೆಯದು ಏನು ಅಡುಗೆ ಮಾಡ್ತೀವೋ ಅದೆಲ್ಲ ತುಂಬ ಹೆಲ್ತಿ ಫುಡ್. ಆಯುರ್ವೇದ ಪ್ರಕಾರ ಇದೆಲ್ಲ ತಿನ್ನಲೇಬೇಕು. ಕರೆಕ್ಟ್. ಈಗೆಲ್ಲ ಇದು ಬಂದ್ಬಿಟ್ಟು ಎಲ್ಲ ರೆಡಿಮೇಡ್ ಬಂದು ಸ್ವಲ್ಪ ಮರೀತಾ ಇದೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮಂತವರೆಲ್ಲ ಮಾಡಿ ತೋರಿಸ್ತಾ ಇದ್ದೀರಾ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊ ಎಲ್ಲ ನೀರು ಕುದಿವಾಗ ಹಾಕೊಳ್ಳೋದಿಲ್ಲ, ಸ್ವಲ್ಪ ಸಬ್ಬಕ್ಸಿ. ಸಬ್ಬಕ್ಸಿ ಕೂಡ ಬಾಣಂತಿಯವ್ರಿಗೆ ತುಂಬಾ ಒಳ್ಳೇದು, ಮಗುಗೆ ಹಾಲು ಬರುತ್ತೆ ಚೆನ್ನಾಗಿ ಅನ್ಬಿಟ್ಟು ಇದ್ರ ಪಲ್ಯನೆ ಮಾಡ್ಕೊಡ್ತೀವಿ ನಾವು. ಹೌದಾ? ತುಂಬಾ ಒಳ್ಳೇದು. ಸ್ವಲ್ಪ ಕಾಯ್ತುರಿ ಕೊಡಿ. ಈ ಸೊಪ್ಪು ಎಲ್ಲ ತಿಂದ್ರೆ ಒಳ್ಳೇದು. ಹಾಗೆ ಬಾಣಂತನದಲ್ಲೇ ಸ್ವಲ್ಪ ಶಕ್ತಿನೂ ಬೇಕಲ್ವಾ, ವೀಕ್ ಆಗಿರ್ತಾರೆ. ಈ ತರ ಶಕ್ತಿ ಬೇಕೇ ಬೇಕು ಅನ್ಬಿಟ್ಟು. ನೀನು ಸ್ವಲ್ಪ ಇದು ಸ್ಪೂನ್ ಕೊಡಿ, ದೊಡ್ಡದೇ ಕೊಡಿ. ಸೊ ಮನೇಲೆಲ್ಲ ಹಳೆ ಅಡುಗೆನೆ ಮಾಡೋದು ಹೇಗೆ? ನಾ ಸ್ವಲ್ಪ ಹಳೆ ಅಡುಗೆನೆ. ಹೌದಾ? ಮನೇಲೆಲ್ಲ ಮಾಡಿದ್ರೆ ತಿಂತಾರ ಹಳೆ ಅಡುಗೆ? ಎಲ್ಲಾರ್ಗು ಇಷ್ಟ ಹುಡುಗ. ಅದ ಹೋಟ್ಲಲ್ಲಿ ಹೋಗ್ತಾರೆ ಬಟ್ ಕಮ್ಮಿ, ಈಗ ಅಷ್ಟು ಇಷ್ಟ ಆಗಲ್ಲ. ಅಂದ್ರೆ ಮಕ್ಕಳು ಅವ್ರು ಏನ್ ಬೇಕೋ ಮಾಡ್ಕೋತಾರೆ, ನಮ್ದು ಎಲ್ಲ ಹಳೆ ಅಡುಗೆ ಮಾಡ್ತಾರೆ. ನೀವ್ ಹೇಳ್ದಂಗೆ ಹಳೆ ಅಡುಗೆಯಲ್ಲೇ ಇರೋದು ಒಳ್ಳೆ ಪೌಷ್ಟಿಕತೆ ಆರೋಗ್ಯ. ಹೌದು, ಈಗ ನಮ್ಮ ಇಂಡಿಯಾದಲ್ಲಿ ಈಗ ಏನ್ ಮಾಡಿದಾರೋ, ಈಗ ಅಮೆರಿಕಾಲಿ ಆಸ್ಟ್ರೇಲಿ ಇವಾಗ ಕಂಡಿಡಿತಾ ಇದಾರೆ ಅದು ತಿಂದ್ರೆ ಒಳ್ಳೇದು ಒಳ್ಳೇದು ಒಳ್ಳೇದು. ಯಾವ್ದೋ ನೂರಾರು ವರ್ಷದ ಹಿಂದ್ಗಡೆ ನಮಗೆ ಗೊತ್ತು ಇದೆಲ್ಲ. ಹೌದು, ನಮ್ಮ ಆಯುರ್ವೇದ ಪದ್ಧತಿ ಹೇಳಿದ್ರಲ್ಲ. ಹೌದು, ಈಗ ಅಲ್ಲೆಲ್ಲ ಅದನ್ನ ಪೇಟೆಂಟ್ ಮಾಡ್ಕೊಂಡು ಅಲ್ಲಿ ನಮ್ಮನ್ನ ನೋಡಿ ಕಲಿತಾ ಇದೀವಿ. ನಮ್ಗೆ ವಿಪರ್ಯಾಸ ಅಂದ್ರೆ ನಾವ್ ಅವ್ರದ್ ನೋಡಿದ್ ಏನೋ ಸ್ಪೆಷಲ್ ಒಂದು ಕಲಿತ ಏನೋ ಕಂಡಿಡ್ತಿದ್ರೆ ಅಂತ ಈಗ ಮಾಡ್ತಾ ಇದೀವಿ. ಇದು ನೀರ್ ಮಳ್ಳಿದೆ, ಈಗ ರವೆ ಹಾಕೊಡ. ಅದಕ್ಕೂ ನೀರು ಕುದಿಬೇಕಲ್ವಾ? ರವೆ ಕೊಡಿ, ನೀರಿಗೆಲ್ಲ ಹಾಕೊಂಡು ಮತ್ತೆ ಕುದಿಯುವಾಗ ಸ್ವಲ್ಪ ನೀರು ಮರಳಿದ ಮೇಲೆ ಇದನ್ನ ಹಾಕೋದ. ಸ್ವಲ್ಪ ಇದು ಬೇಯ್ಬೇಕು, ಈಗ ಸ್ವಲ್ಪ ಅಕ್ಕಿ ಇಟ್ಕೊಟ್ಬಿಡಿ. ಈಗ ಒಂಥರ ಈಗ ಉಪ್ಪಿಟ್ಟಿನ ಉಪ್ಪಿಟ್ಟು ಅದಕ್ಕೆ ಬರುತ್ತೆ ಇದು. ಅದೇ ಅದೇ ಅದನ್ನೇ ಮಾಡೋದ. ಅಕ್ಕಿ ಟೇಸ್ಟ್ ಒಂದು ಮೂರ್ನಾಲ್ಕು ಸ್ಪೂನ್ ಸುಮ್ಮನೆ ಸ್ವಲ್ಪ
ಒಂಥರ ಒಟ್ಟುಗೂಡಕ್ಕೆ ಅಂತ ಮಾಡದ ಮೆದು ಬರುತ್ತೆ, ಮೆದು ಬಂದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹೊಂದ್ಕೊಳ್ಳುತ್ತೆ ಅಂತ. ಅದು ಬೆಂದಿದೆಯಾ? ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ? ಈಗ ಗಟ್ಟಿಯಾಗಿದೆ, ಸಾಕಾ? ಸಾಕು, ಗಟ್ಟಿ ಆಯ್ತು. ಈಗ ಆಫ್ ಮಾಡ್ಕೊಂಬರೋಣ. ನೀವು ಹೇಳ್ದಂಗೆ ಸಾಧಾರಣ ಉಪ್ಪಿಟ್ಟು ತರನೇ ಕಾಣ್ತಾ ಇದೆ. ಉಪ್ಪಿಟ್ಟು ಅದಕ್ಕೆ ಬರುತ್ತೆ ಈಗ. ಇದು ಆಫ್ ಮಾಡ್ಕೊಂಡು, ಓಕೆ ಮಾಡ್ಕೊಳ್ಳಿ. ಇದನ್ನ ಇದು ಮಾಡಿಬಿಟ್ಟು ಆ ಬೆಲ್ಲ ಇಡ್ಬೇಕು, ಅದು ತಟ್ಟಬೇಕಾ? ಒಂದು ಬೌಲ್ ಕೊಟ್ಬಿಡಿ, ಇದು ಇಡೋಕ್ಕಾಗುತ್ತೆ. ಹಾಗೆ ಒಂದು ಪ್ಲೇಟು ಬೇಕು, ಸ್ವಲ್ಪ ನೀರು. ಪ್ಲೇಟಿಗೆ ಅದನ್ನು ತೆಗಿತೀರಾ? ಹಾಂ, ತೆಗಿತೀವಿ. ತೆಗೆದ್ಬಿಟ್ರೆ ಸ್ವಲ್ಪ ಆರುತ್ತೆ ಇದು. ಉಂಡೆ ಮಾಡೋಕ್ಕೆ ಈಸಿ ಆಗುತ್ತೆ, ಬಿಸಿ ಇರುತ್ತಲ್ಲ, ಸ್ವಲ್ಪ ತಣ್ಣಗಾಗಲಿ ಅಂತ. ಸ್ವಲ್ಪ ಕೈಯೊದ್ದೆ ಮಾಡ್ಕೊಂಬಿಟ್ರು. ಸೋ ಈ ಥರ ಅಷ್ಟೇನಾ ತಟ್ಟದಷ್ಟೇ? ಇಷ್ಟೇ ಇಷ್ಟೇ. ಸೊ ತಟ್ಟ ಕಡೆ ಬಂದ್ರೆ ಹಿಂಗ್ ಸಣ್ಣದಾಗ ಒಂದು ತಟ್ಬಿಟ್ಟು ತರ ಒಡೆ ತರ ಮಾಡೋದ? ಈಗ ತಟ್ಟಿ ಬಿಡೋದಕ್ಕೆ. ಓಕೆ, ಇಷ್ಟೇನಾ? ಓಕೆ, ಇದನ್ನ ಒಡೆ ತರ ಮಾಡಿಕೊಂಡು ಮತ್ತೆ ಬೇಯಕ್ಕಿಡ, ಮತ್ತೆ ಬೇಯಬೇಕು. ವೀಕ್ಷಕರೇ, ತಟ್ಟ ಕಡೆ ಬನ್ನ ರೆಡಿ ಮಾಡ್ತಾ ಇದೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ಅದನ್ನ ತಟ್ಟಿ ಇಟ್ಕೊಂಡ್ಬಿಟ್ಟಿದ್ದೀರಾ ಅಲ್ವಾ? ಆ ತಟ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಓಕೆ, ಇನ್ನೇನು ಮಾಡ್ಕೊಳ್ಳೋದು? ಇವಾಗ ಫಸ್ಟ್ ಚಟ್ನಿಗೆ ಹುರ್ಕೊಂಡ್ಬಿಡೋಣ. ಹೌದಾ? ಆಮೇಲೆ ಅದನ್ನ ಇದು ಮಾಡ್ಕೊಂಡಾಯ್ತು. ಆಮೇಲೆ ಹುರ್ಕೊಂಡಾಯ್ತು. ಏನು ಬೇಕು ಇವಾಗ ಹುರಿಯೋದಕ್ಕೆ? ಬಾಳಿ ಕೊಡಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ಹಚ್ಕೊಂಡ್ಬಿಡ್ತೀನಿ. ಎಣ್ಣೆ ಬೇಕಾ? ಹಾಂ, ಎಣ್ಣೆ ಬೇಡ, ತೊಗರಿಬೇಳೆ ಕೊಡಿ. ತೊಗರಿಬೇಳೆ ಹಾಗೇನಾ? ಎಣ್ಣೆ ಹಾಕ್ತೇನೆ. ಎಣ್ಣೆ ಏನು ಬೇಡ, ಹಾಗೆ ಇದು ಮಾಡಿ. ಡ್ರೈಯಲ್ಲೇ ಹುರಿಯೋದಾ? ಡ್ರೈಯಲ್ಲೇ ಹುರಿಯ. ಸೊ ಇದಿವಾಗ ಮೇನ್ ಏನದು ಇಂಗ್ರೀಡಿಯೆಂಟೇ ತೊಗರಿಬೇಳೆ. ಇದು ಹೆಸರೇ ತೊಗರಿಬೇಳೆ. ತೊಗರಿಬೇಳೆ ಇದೆ. ತೊಗರಿಬೇಳೆ ಯೂಶ್ವಲಿ ಏನದು ದಾಲ್ ಮಾಡೋದು ಅಥವಾ ಸಾಂಬಾರಿಗೆಲ್ಲ, ಇದೊಂಥರ ಚಟ್ನಿ ಯೂಶ್ವಲಿ ಕಡಿಮೆ ಮಾಡೋದು ಅಲ್ವಾ? ಇಲ್ಲ, ಇದಕ್ಕಿದೆ ಕಾಂಬಿನೇಷನ್. ಹೌದಾ? ಒಳ್ಳೇದು ಅಂದ್ಬಿಟ್ಟು ತೊಗರಿಬೇಳೆ ಎಲ್ಲರಿಗೂ ಒಳ್ಳೇದು ಅಂದ್ಬಿಟ್ಟು. ತಟ್ ಕಡಿಮೆ ಮಾಡಿದ್ರೆ ಅದಕ್ಕೆ ತೊಗರಿಬೇಳೆ ಚಟ್ನಿ ಮಾಡೋದು. ಹೌದಾ? ಅದೇ ಕಾಂಬಿನೇಷನ್. ಈಗ ಬಾಣಂತಿಗೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಆಗ ಈ ಚಟ್ನಿ ಮಾಡ್ಕೊಡ್ತೀರಾ ಅಥವಾ ಬರೇ ಇಡ್ಲಿ? ಇಲ್ಲ, ಇದೇ ಬಾಣಂತಿಗೆ ಇದನ್ನು ಮಾಡ್ತೀರಾ? ಮಾಡ್ತೀವಿ. ಬಾಣಂತಿಗೆ ಅಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕಂಗಿಲ್ಲ ಅಂತ ಅಂದ್ಬಿಟ್ಟು ಒಣ ಮೆಣಸಿನ್ಕಾಯಿ ಹಾಕ್ತೀವಿ. ಎರಡು ಆಪ್ಷನ್, ಯಾವ್ದು ಬೇಕೋ ಹಾಕೋಬಹುದು. ಹೌದಾ? ಒಣ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕೋಬಹುದು, ಹಸಿ ಮೆಣಸಿನ್ಕಾಯಿ ಬೇಕಾದ್ರೂ ಹಾಕೋಬಹುದು. ಅವ್ರಿಗೆ ಡಯಟ್ ಫುಡ್, ಇದು ಬರೀ ಅನ್ನ ಎಲ್ಲ ಬೇಜಾರಾಗ್ದಾಗ ತಿಂಡಿಗೆ ಸ್ವಲ್ಪ ಅವ್ರಿಗೆ ವೆರೈಟಿ ಬೇಕಲ್ಲ. ಹೌದು, ಈ ಥರ ಏನಾದರೂ. ಮತ್ತೆ ಅವಾಗ ಅಂದರೆ ಇನ್ನೊಂದು ಸ್ವಲ್ಪ ನೀವು ಹೇಳಿದಾಗೆ ಹಾಲು ಜಾಸ್ತಿ ಆಗಬೇಕು, ಮತ್ತೆ ಮೂಳೆಗಳೆಲ್ಲ ಗಟ್ಟಿ ಆಗಬೇಕು, ಆ ಥರ ಎಲ್ಲದಾಗ ಒಳ್ಳೆ ಪೌಷ್ಟಿಕತೆ ಇರುವ ಆಹಾರ ಬೇಕಾಗುತ್ತೆ. ಇವಾಗಂತೂ ತುಂಬ ಸಿಸರಿನೇ ಅಲ್ವಾ, ಅವ್ರಿಗೆ ತುಂಬ ವೀಕ್ನೆಸ್ ತುಂಬ ಇರುತ್ತೆ. ಸ್ವಲ್ಪ ಪೌಷ್ಟಿಕಾಂಶ ಬೇಕೇ ಬೇಕು ಅವ್ರಿಗೆ. ಆಮೇಲೆ ಎಲ್ಲಾರು ಕೆಲ್ಸಕ್ಕೆ ಹೋಗ್ತಿರ್ತಾರೆ. ಕರೆಕ್ಟ್. ಜಾಸ್ತಿ ಮುಂಚಿನಾಗೆಲ್ಲ 6 ತಿಂಗಳು ರೆಸ್ಟ್ ತಗೊಳಕ್ ಯಾರು, 2 ತಿಂಗಳು ತಗೊಳಕ್ ಆಗಲ್ಲ. ಕರೆಕ್ಟ್. ಇದ್ದಿದ್ರಲ್ಲೂ ಅವ್ರಿಗೆ ಒಳ್ಳೆ ಊಟ ಕೊಡ್ಬೇಕು. ಸ್ವಲ್ಪ ತುಪ್ಪ, ಇವಾಗೆಲ್ಲ ಡಾಕ್ಟರ್ ತುಪ್ಪ ತಿನ್ಲೇ ಬಿಡ್ರಿ ಅಂತಾರೆ. ಆಯುರ್ವೇದ ಪ್ರಕಾರ ತುಪ್ಪ ತಿನ್ರೆ ಅಂತ ಇರುತ್ತೆ. ಇಲ್ಲ, ತುಪ್ಪ ಸ್ವಲ್ಪ ಪ್ರಮಾಣದಲ್ಲಿ ತಿಂದ್ರೆ ಒಳ್ಳೇದೇ. ಇತ್ತೀಚಿನ ದಿನದಲ್ಲಿ ಪುನಃ ಅದೊಂದು ಸ್ಟಾರ್ಟ್ ಆಗಿದೆ, ಎಲ್ಲ ತಿನ್ಬೇಕು. ಹೌದೌದೌದು. ಆದ್ರೆ ಮುಂಚಿನಾಗೆ ತಿನ್ನಲ್ಲ. ಮುಂಚೆ ಬಾಣಂತನ ಅಂದ್ಬಿಟ್ರೆ ಒಂಥರ ಏನದು ಬರೀ ಆರಾಮದಲ್ಲಿ ರೆಸ್ಟ್ ಅಲ್ಲೇ ಇರೋದು, ತುಪ್ಪನೇ ತಿನ್ನೋದು. ಈಗೆಲ್ಲ ಸ್ವಲ್ಪ ಹೆದರ್ತಾರೆ, ಅಷ್ಟೊಂದು ಬೇಡ ಅಂತ. ಹೌದೌದು. ಚೆನ್ನಾಗಿ ಕೆಂಪಗೆ ಆಗ್ತಾ ಇದೆ ಅಲ್ಲ, ಮತ್ತೆ ಗಮ್ ಅಂತ ಪರಿಮಳನು ಬರ್ತಾ ಇದೆ ಇವಾಗ. ಆಲ್ಮೋಸ್ಟ್ ಆಯ್ತಾ? ಆಗಿದೆ, ಆಗಿದೆ. ಜಾರಿದೆಯಾ? ಮಿಕ್ಸಿಗೆ ಹಾಕೊಂಡ್ಬಿಡ್ತೀರಾ? ಜಾರಿಗೆನೆ? ಮಿಕ್ಸಿ ಜಾರಿಗೆ. ಇನ್ನೇನಾದ್ರೂ ಹುರಿಯೋಕ್ಕಿದೆಯಾ? ಅದೇ ಮೆಣಸಿನ್ಕಾಯಿ ಸ್ವಲ್ಪ. ಹಸಿಮೆಣಸಿನ್ಕಾಯಿ ಕೊಡಿ. ಖಾರಕ್ಕೆ ಎಷ್ಟು ಬೇಕು ಅಷ್ಟು, ಕೆಲವರು ಕಮ್ಮಿ ತಿನ್ ಖಾರ ಬೇಕು ಅಂದ್ರೆ ಹಾಕೋಬಹುದು. ನಾ ಸ್ವಲ್ಪ ಕಮ್ಮಿನೇ ಹಾಕ್ತೀನಿ. ಓಕೆ. ಅದಕ್ಕೂ ಎಣ್ಣೆ ಏನು ಬೇಡವಾ? ಡ್ರೈನಿಗೆ ಏನೇ ಎಣ್ಣೆ ಬೇಕಾಗುತ್ತೆ. ನೀವು ಇದೊಂಥರ ಬಾಣಂತಿದು ಆಹಾರ ಅಂದಾಗ ಎಣ್ಣೆ ಎಲ್ಲೂ ಹಾಕೋದೇ ಇಲ್ಲ, ಕಡಿಮೆ ಅಲ್ಲ ಹಾಕೇ ಇಲ್ಲ ಅನ್ಸುತ್ತೆ. ಇಲ್ಲ, ಏನೋ ಇಲ್ಲ ಅಲ್ಲ. ಅದೇ ಆಮೇಲೆ ಚಟ್ನಿ ಕೊಡ್ಬೇಕಂದ್ರೆ ತುಪ್ಪ ಹಾಕೊಡ್ತೀವಿ ಅಷ್ಟೇ, ಎಣ್ಣೆ ಉಪಯೋಗಿಸಲ್ಲ. ಇಲ್ಲ, ಎಣ್ಣೆ ಉಪಯೋಗಿಸಲ್ಲ. ಬಾಣಂತಿ ಎಣ್ಣೆಗಿನ ತುಪ್ಪನೇ ಜಾಸ್ತಿ ಕೊಡೋದು. ಹೌದೌದು. ಎಣ್ಣೆ ಒಳ್ಳೇದು ಅಲ್ಲ, ಒಳ್ಳೇದಲ್ವಲ್ಲ, ಕೊಡೋದಿಲ್ಲ.
ಆಗಿದೆ ಇದು ಆಗಿದೆ ಆಫ್ ಮಾಡ್ಕೊಳ್ಳಿ ಇನ್ನೇನು ಹುರಿಯೋದಿಲ್ವಾ ಇಲ್ಲ ಇನ್ನೇನಿಲ್ಲ ತೆಂಗಿನಕಾಯಿ ಕೊಡಿ ತೆಂಗಿನಕಾಯಿ ಕೊಡಿ ತೆಂಗಿನಕಾಯಿ ಹಸಿನ ಹಾಕೋದಾ ಹಸಿದೆ ಬೇರೆ ವೆರೈಟೀಸ್ ಎಲ್ಲ ಚಟ್ನಿಗಳೆಲ್ಲ ಮಾಡ್ತೀರಾ ಮನೆಯಲ್ಲಿ ಹಾಂ ತುಂಬ ಕಡಲೆ ಬೀಜ ಚಟ್ನಿ ಮಾಡ್ತೀವಿ ತಗರಿಬೇಳೆ ಚಟ್ನಿ ತೆಂಗಿನಕಾಯಿದು ಉರುಗಡ್ಲೆ ಚಟ್ನಿ ಮಾಡ್ತೀವಿ ಓಕೆ ಓಕೆ ಅಂದ್ರೆ ಈಗ ದೋಸೆ ಇಡ್ಲಿ ಮಾಡಿದಾಗ ಒಂದೊಂದು ದಿನ ಒಂದೊಂದು ತರ ಚಟ್ನಿ ಮಾಡ್ಕೊಳ್ಳೋದು ಹುಣಸೆ ಸ್ವಲ್ಪ ಇಷ್ಟು ಬೇಕು ಸ್ವಲ್ಪ ಹುಣಸೆ ಹಾಕೋಣ ಓಕೆ ಕೊತ್ತಂಬರಿ ಸೊಪ್ಪು ಮತ್ತೆಲ್ಲ ಹಸಿನೆ ಮಾತ್ರ ಎರಡು ಹುರ್ಕೊಂಡಿಳೋದು ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಮತ್ತೆಲ್ಲ ಹಸಿನೆ ಹಾಕೊಳ್ಳೋದಲ್ವಾ ಆಯ್ತು ಇದೆಲ್ಲ ಆಯ್ತು ಇವಾಗ ಸ್ವಲ್ಪ ಇದು ಮಾಡ್ಬಿಡೋಣ ಇದು ರೆಡಿ ಇರಲಿ ಇವಾಗ ಅದನ್ನ ಅಬೆಗೆ ಇಟ್ಕೊಂಡ್ಬಿಡೋಣ ಸೊ ಇವಾಗ ನೀವು ತಟ್ಟಿದ ಕಡುಬು ಎಲ್ಲ ತಟ್ಟಿ ಇಟ್ಟುಬಿಟ್ಟಿದ್ದೀರಾ ಇಟ್ಬಿಟ್ಟಿದ್ದೀನಿ ಇಡ್ಲಿ ಪಾತ್ರೆಯಲ್ಲಿ ಇದು ಕೊಡಿ ಬಾಂಡ್ಲೆ ಕೊಡಿ ಇಲ್ಲಿ ಕೊಟ್ಬಿಡಿ ಒಲೆ ಹಚ್ಕೊಳ್ಳಿ ಬೇಸಕ್ಕೆ ಇಡ್ಬೋದಲ್ವಾ ಇವಾಗ ಇದಿಟ್ಬಿಟ್ಟು ಇದು ಇದೊಂದು ಇದನ್ನ ಇಟ್ಬಿಟ್ಟಿದ್ರೊಳಗೆ ಒಂದು ಫೈವ್ ಮಿನಿಟ್ ಸೆವೆನ್ ಮಿನಿಟ್ಸ್ ಹಾಕಿದ್ರು ಎರಡು ಸರಿ ಬೆಂದಿರುತ್ತೆ ಅಲ್ವಾ ಆಲ್ರೆಡಿ ನೀವು ಒಂದ್ಸತಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡಿದ್ದೀರಲ್ಲ ಬೇಯಿಸ್ಕೊಂಡಿದೆಯಲ್ಲ ಒಂದು ಫೈವ್ ಮಿನಿಟ್ಸೇ ಸಾಕು ಬೇಗ ಆಗತ್ತೆ ಆಗ್ಬಿಡತ್ತೆ ಇದಿವಾಗ ಮಿಕ್ಸಿಗೆ ಹಾಕಿದ್ರೆ ಆಯ್ತಲ್ಲ ಚಟ್ನಿ ಹಾಕಿ ಮಿಕ್ಸಿಗೆ ಹಾಕಿದ್ರೆ ಓಕೆ ವೀಕ್ಷಕರೇ ತೊಗರಿಬೇಳೆ ಚಟ್ನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ತಣ್ಣಗಾಗಿ ಅಂದ್ರೆ ಮಿಕ್ಸಿಗೆ ಜಾರಿಗೆ ಹಾಕೊಂಡಿದೀವಿ ಮಿಕ್ಸಿಗೆ ಹಾಕೊಡ್ಲ ಇವಾಗ ಚಟ್ನಿಗೆ ನೀರು ಹಾಕೊಂಡಿ ಹಾಕೊಡಿ ನೀರು ಹಾಕೋಬೇಕಾ ಸ್ವಲ್ಪ ಹಾಕ್ಲಾ ಸಾಕಲ್ಲ ಹಾಕಿ ನೋಡಿ ಬೇಕಾದ್ರೆ ಇನ್ನು ಸ್ವಲ್ಪ ನೀರು ಮತ್ತೆ ನೋಡಿಕೊಂಡು ಹಾಕೊಂಡಲ್ವಾ ಆಗಿದೆ ಅನ್ಸುತ್ತಲ್ವಾ ಆಗಿದೆ ಅಲ್ವಾ ಕೊಡಿ ಈಗ ನಾನು ಬೌಲಿಗೆ ತಕ್ಕೊಂಡ್ಬಿಡೋಣ ಓಕೆ ಸ್ಪೂನ್ ಪಾತ್ರೆನ ಕೆಳಗೆ ತೆಗೆದಿಟ್ಬಿಡಿ ಇದು ತೊಗರಿಬೇಳೆ ಹುರಿದಿದ್ದೀರಲ್ಲ ನಮ್ಮಂತ ಪರಿಮಳ ಬರ್ತಾ ಇದೆ ಬೌಲ್ ಇದೆ ಸ್ಪೂನ್ ಇದಿವಾಗ ತೊಗರಿ ಬೇಳೆ ಬದಲು ಬೇರೆ ಬೇಳೆಗಳನ್ನು ಹಾಕೊಂಡೆ ಕಡಲೆ ಬೇಳೆ ಮಾಡ್ಬೋದು ಕಡಲೆ ಬೇಳೆನ ಸೇಮ್ ಬೇಳೆಲ್ಲೂ ಸೇಮ್ ಮೆಥಡ್ ಅಲ್ಲೇ ಮಾಡ್ಕೋಬಹುದು ಅದೇ ತರನೇ ಎಲ್ಲ ಹುರಿಯೋದು ಎಲ್ಲದೂ ಎಲ್ಲ ಇದೆ ಹಾಕ್ಬಿಟ್ಟು ಬೇಕಂದ್ರೆ ಕಾಯಿ ತೆಂಗಿನಕಾಯಿ ಬೇಡ ಅಂದ್ರೆ ಒಣ ಕೊಬ್ಬರಿ ಹಾಕೋಬಹುದು ಮಾಡ್ಕೋಬಹುದು ಏನ್ ಬೇಕು ಮತ್ತೆ ಇನ್ನೇನು ಸಂಪ್ರದಾಯ ಇದು ನೀವು ಹಳೆ ಅಡುಗೆ ಅಂತ ಹೇಳಿದ್ರೆ ಇನ್ಯಾವುದು ಹಳೆ ಅಡುಗೆಗಳನ್ನು ಮಾಡ್ತೀರಾ ಮನೆಯಲ್ಲಿ ನಮ್ಮ ತುಂಬಾ ಹೋಳಿಗೆ ಆಮೇಲೆ ಒತ್ತ ಶಾವಿಗೆ ಮಾಡ್ತೀವಿ ಮನೆಯಲ್ಲೇ ಮಾಡ್ತೀರಾ ನಮ್ಮನೇಲಿ ಎಲ್ರಿಗೂ ಇಷ್ಟ ಅದ ಮನೆಯಲ್ಲೇ ಮಾಡ್ತೀವಿ ನಮ್ಮ ಅತ್ತೆ ತುಂಬಾ ಮಾಡೋರು ಅದನ್ನ ಹಂಗಾಗಿ ಅತ್ತೆಯಿಂದನೇ ಕಲ್ತಿದ್ದ ಅಡುಗೆ ಎಲ್ಲ ಹೌದು ಹೌದಾ ಮದ್ವೆ ಆದ್ಮೇಲೆ ಕಲ್ತಿರೋದ ಅಥವಾ ಮುಂಚೆ ಮಾಡ್ತಾ ಇದ್ದೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಇದೆ ಮದ್ವೆ ಆದ್ಮೇಲೆ ಅಂದ್ರೆ ತುಂಬಾ ವರ್ಷ ಮಾಡಿಲ್ಲ ಅಡುಗೆ ನಾನು ಅತ್ತೆನೆ ಮಾಡ್ತಾ ಇದ್ರ ಮಾಡೋರು ಅತ್ತೆ ಹೋದ್ಮೇಲೆ ಹೌದಾ ಓಕೆ ಓಕೆ ಏನ್ ಮಾಡ್ತಾ ಇದ್ರಿ ನೀವೇನಾದ್ರೂ ಹೊರಗೆ ಕೆಲಸ ಏನೋ ಮಾಡ್ತಾ ಇಲ್ಲ ಮನೆಯಲ್ಲೇ ನಮ್ದು ಜಾಯಿಂಟ್ ಫ್ಯಾಮಿಲಿ ಇತ್ತು ಮನೆಯಲ್ಲೇ ಹೌದಾ ಮನೆಯವ್ರು ಏನ್ ಮಾಡ್ತಾ ಇದಾರೆ ರಿಯಲ್ ಎಸ್ಟೇಟ್ ತುಮಕೂರಲ್ಲಿ ಹೌದಾ ಓಕೆ ಓಕೆ ಸೊ ಇನ್ನು ಅಂದ್ರೆ ಈಗ ಸ್ವೀಟ್ ಮಾಡೋದು ಅದು ಇದು ಏನಾದ್ರೂ ಬೇರೆ ಇನ್ನೇನು ನಿಮ್ಮ ಸಂಪ್ರದಾಯ ತುಮಕೂರಲ್ಲಿ ಯಾವ ಸ್ಟೈಲ್ ಜಾಸ್ತಿ ಮಾಡೋದು ಬೇಳೆ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಸುಮಾರು ಯಾವ ಫಂಕ್ಷನ್ ಆದ್ರೂ ತುಮಕೂರಲ್ಲಿ ತುಂಬಾ ಮನೆಯಲ್ಲಿ ಮಾಡ್ತಾ ಇರ್ತೀರಾ ಬೇಳೆ ಒಬ್ಬಟ್ಟು ಮಾಡ್ತೀವಿ ಕಾಯಿ ಒಬ್ಬಟ್ಟು ಹಾಲು ಒಬ್ಬಟ್ಟು ಒಬ್ಬಟ್ಟುಗಳು ತುಂಬಾ ವೆರೈಟೀಸ್ ತುಂಬಾ ವೆರೈಟೀಸ್ ಅದ್ರಲ್ಲಿ ಅದೆಲ್ಲ ತುಂಬಾ ಮಾಡ್ತೀವಿ ಸೊ ಈಗ ಚಟ್ನಿ ರೆಡಿ ಇದೆ ಸೊ ಅದು ರೆಡಿ ಆಗಿದೆ ಅಲ್ವಾ ಆಫ್ ಮಾಡ್ಬಿಟ್ಟಿದ್ದೀರಾ ಆಫ್ ಮಾಡಿದೀನಿ ನೋಡ್ಬೇಕಾ ಆಗಿದೆಯಾ ಅಂತ ಆಗಿದೆ ತೆಗೆದ್ಬಿಡಿ ಚೆಕ್ ಮಾಡ್ಬಿಡಿ ಬೆಂದಿದೆ ಅಲ್ವಾ ಬೆಂದಿದೆ ಸ್ವಲ್ಪ ಈ ಕಡೆ ಇಟ್ಕೊಳ್ಳಿ ತೆಗಿಯಕ್ಕಾಗತ್ತಾ ಬಟ್ಟೆ ನೀವು ಆಲ್ರೆಡಿ ಒಂದ್ಸತಿ ಬೇಯಿಸಿರೋದ್ರಿಂದ ಸ್ವಲ್ಪ ಬೇಗನೆ ಬೇಯುತ್ತಲ್ವಾ ಫೈವ್ ಮಿನಿಟ್ಸ್ ಸಾಕು ಬೇಯ್ತೀಗ ಒಂದೇ ತಟ್ಟೆ ಕೊಟ್ಬಿಟ್ರೆ ತೆಗಿತೀನಿ ಸರ್ವಿಂಗ್ ತಟ್ಟೆ ರೆಡಿ ಇದೆ ಸ್ಪೂನ್ ಕೊಡಿ ಸ್ಪೂನ್ ಕೊಡಿ ಇದರಲ್ಲೇ ಇದಕ್ಕ ಚಟ್ನಿ ಒಂದು ಸ್ಪೂನ್ ಹಾಕಿ
ಎತ್ತು ಕೊಟ್ಬಿಡಿ. ಇದಕ್ಕೆ ಬೇಕಾದ್ರೆ ಕಾಯಿ ಚಟ್ನಿ ಅಥವಾ ಬೇರೆ ಚಟ್ನಿನೂ ಉಪಯೋಗಿಸ್ಬೋದಲ್ವಾ? ಬೇಕಂದ್ರೆ ಮಾಡ್ಕೋಬಹುದು. ಕಾಂಬಿನೇಷನ್ ಹೌದು, ನಮಗೆ ಇದು ಇದಕ್ಕೆ ಇದೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಮಾಡೋದು. ಕಾಯಿ ಚಟ್ನಿಲೂ ತಿನ್ಬೋದು, ಯಾವ ಥರ ಚಟ್ನಿ ಬೇಕಾದ್ರೂ ತಿನ್ಬೋದು. ಇದಕ್ಕೆ ವಿಭೂತಿಗೆ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಪ್ರಸಾದ ಆಗುತ್ತೆ. ಈಗ ದಾಸೋಹದಲ್ಲಿ ಫಸ್ಟ್ ಎಲ್ಲ ಅಡುಗೆ ಎಲ್ಲ ಮಾಡಿ ವಿಭೂತಿ ಧರಿಸಿ ಪೂಜೆ ಮಾಡಿಬಿಟ್ಟೆ ಪ್ರಸಾದ ಹಂಚೋದು ತುಂಬ ಇದು ಅಂದ್ಬಿಟ್ಟು. ಹೌದು, ಬಿಸಿ ಬಿಸಿ ತಟ್ಟೆ ಕಡುಬು ತಗರಿ ಬೇಳೆ ಚಟ್ನಿ ತಿನ್ ನೋಡಿ ರುಚಿ ಹೇಳಿ ಹೇಗಿದೆ. ಓಕೆ, ಖಂಡಿತ ಹೇಳ್ತೀನಿ. ಬಿಸಿ ಬಿಸಿನೇ ಇದೆ ಇದೆ ಮತ್ತು ಸ್ಪೆಷಲ್ ಆಗಿರೋ ಚಟ್ನಿ ಬೇರೆ ಇದೆ. ತುಂಬ ಸ್ಮೂತ್ ಆಗಿದೆ, ಮುಟ್ಟಿದ ತಕ್ಷಣ ಅದು ಇದಂತ ಏನದು ಮುರಿದೇ ಹೋಗ್ಬಿಡ್ತು, ಅಷ್ಟೊಂದು ಸ್ಮೂತ್ ಆಗಿದೆ. ಒಂದು ಚಟ್ನಿ ಇಲ್ಲದೇನೂ ತಿನ್ಬೋದೇನೋ ಅನ್ಸುತ್ತೆ, ನನಗನ್ಸುತ್ತೆ ತುಂಬ ರುಚಿಯಾಗಿದೆ. ಇದಕ್ಕೇನಾದರೂ ತುಪ್ಪ ಹಾಕ್ಕೊಂಡು ಹಾಗೇನು ಬೇಕಾದ್ರೂ ಹಾಗೇನು ಚಟ್ನಿ ಇಲ್ಲದೇನೋ, ಯಾಕಂದ್ರೆ ಇದಕ್ಕೆ ಒಂಥರ ಎಲ್ಲ ಮಸಾಲೆ ಎಲ್ಲ ಹಾಕ್ಬಿಟ್ಟಿದ್ದೀರಾ. ಹೌದು, ಸೊಪ್ಪಿದೆ, ತೆಂಗಿನಕಾಯಿ ಹಾಕಿದ್ದೀರಾ ಎಲ್ಲ ಹಾಕಿದೆ. ಏನಂದ್ರೆ ಒಂದು ತುಪ್ಪ ಮಾತ್ರ ಇಲ್ಲ ಇಲ್ಲಿ, ತುಪ್ಪ ಇಲ್ಲದೇನು ತಿನ್ಬೋದು. ತುಪ್ಪ ಇಷ್ಟ ಆದವ್ರಿಗೆ ತುಪ್ಪ ಹಾಕೊಂಡು ಚಟ್ನಿ ಮಾಡೋದಕ್ಕೆ ಟೈಮ್ ಇಲ್ಲ ಅಂದ್ರೆ ಹಾಗೆ ತಿನ್ಬೋದು. ತುಂಬಾ ರುಚಿಯಾಗಿದೆ. ಇಡ್ಲಿ ಅಂದ್ರೆ ನಮ್ಗೇನೋ ಒಂದು ಸಪ್ಪೆ ಅಂತ ಅನಿಸ್ತು, ಎಲ್ಲ ಒಂಥರ ಮಸಾಲೆ ತರ ಇದೆ, ತುಂಬಾ ರುಚಿಯಾಗಿ ಮಾಡಿದ್ದೀರಾ. ಇವನ್ ಚಟ್ನಿ ಕೂಡ ಒಂದು ಡಿಫ್ರೆಂಟ್ ಆಗಿದೆ. ಯಾವಾಗ್ಲೂ ತೆಂಗಿನಕಾಯಿ ಚಟ್ನಿ ಮಾಡ್ತಾ ಇರ್ತೀವಿ, ಅಪರೂಪಕ್ಕಾದ್ರೂ ಇಂಥ ಟೈಮ್ ಇದ್ದಾಗ ಸಂಡೆ ಯಾವಾಗಾದ್ರೂ ಮಾಡ್ಕೊಂಡ್ರೆ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು ಒಳ್ಳೇದು. ಇವತ್ತು ತುಮಕೂರಿಂದ ಬಂದು ಒಂದು ಒಳ್ಳೆಯ ಹೊಸ ಅಡುಗೆನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ನಿಮಗೂ ಅಷ್ಟೇ ಶರಣು ಶರಣಾರ್ಥಿ. ತಟ್ಕಡಬು ಮಾಡಲು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ರವೆ, ಅಕ್ಕಿ ಹಿಟ್ಟು, ತೆಂಗಿನಕಾಯಿ ತುರಿ, ಜೀರಿಗೆ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು. ತಟ್ಕಡಬು ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಬಾಣಲಿಗೆ ನೀರು, ಉಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕಿ ಕುದಿಯುತ್ತಿರುವಾಗ ಅದಕ್ಕೆ ಅಕ್ಕಿ ರವೆ, ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿಯಾದ ಮೇಲೆ ವಡೆ ರೀತಿ ತಟ್ಟಿ ಇಡ್ಲಿ ಪಾತ್ರೆಯಲ್ಲಿ 5 ನಿಮಿಷ ಬೇಯಿಸಿದರೆ ರುಚಿ ರುಚಿಯಾದ ತಟ್ಕಡುಬು ಸವಿಯಲು ಸಿದ್ಧ. ತೊಗರಿಬೇಳೆ ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ತೊಗರಿಬೇಳೆ, ಹಸಿಮೆಣಸಿನಕಾಯಿ, ಹುಣಸೆಹಣ್ಣು, ಉಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ. ತೊಗರಿಬೇಳೆ ಚಟ್ನಿ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ತೊಗರಿಬೇಳೆ, ಹಸಿಮೆಣಸಿನಕಾಯಿ ಹಾಕಿ ಉರಿದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ತೆಂಗಿನಕಾಯಿ ತುರಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ರುಬ್ಬಿದರೆ ರುಚಿ ರುಚಿಯಾದ ತೊಗರಿಬೇಳೆ ಚಟ್ನಿ ತಟ್ಕಡುಬಿನೊಂದಿಗೆ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ತಟ್ಟೆ ಕಡುಬು ಮತ್ತು ತೊಗರಿಬೇಳೆ ಚಟ್ನಿಯನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.